ಸ್ನೇಹಿತರೆ, ಕರ್ನಾಟಕದಲ್ಲಿ 2018 ಮೇ ತಿಂಗಳಲ್ಲಿ ವಿಧಾನಸಭೆಗೆ ಚುನಾವಣೆ ನಡೀತು. ಈ ಚುನಾವಣೆಗೆ ಪೂರ್ವಭಾವಿಯಾಗಿ ಆದರೆ ಹೆಚ್ಚು ಕಡಿಮೆ 6 ತಿಂಗಳಿಗೆ ಮೊದಲು ರಾಹುಲ್ ಗಾಂಧಿಯವರು AICC ಅಧ್ಯಕ್ಷರಾದರು. AICC ಅಧ್ಯಕ್ಷರಾದ ಗಳಿಗೆಯಿಂದನೇ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದಕ್ಕೆ ಪೂರಕವಾದ ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಪ್ರಾರಂಭ ಮಾಡಿದರು. ಯಾವುದೇ ಕಾರಣದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋಲಬಾರದು, ಕಾಂಗ್ರೆಸ್ ಅಧಿಕಾರದ ಗದ್ದುಗೆಗೆ ಏರಲೇಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಸಂಕಲ್ಪ ಆಗಿತ್ತು. ಯಾಕೆಂದರೆ 2004ರಿಂದ 2014ರವರೆಗೆ, ಇನ್ನೂ ಮುಂದುವರೆದು 2017ರವರೆಗೆ ರಾಹುಲ್ ಗಾಂಧಿಯವರು ಯಾವ ಯಾವ ರಾಜ್ಯದಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡಿದ್ರೋ ಅಲ್ಲೆಲ್ಲ ಕಾಂಗ್ರೆಸ್ ಸೋಲ್ತಾನೇ ಬಂದಿತ್ತು. ಈ ಹಿನ್ನೆಲೆ ಒಳಗೆ ತಾವು AICC ಅಧ್ಯಕ್ಷರಾದ ನಂತರ ನಡೆದ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಗೆಲುವನ್ನು ಸಾಧಿಸಲೇಬೇಕು ಅನ್ನೋದು ಅವರ ಸಂಕಲ್ಪ ಆಗಿತ್ತು. ಆದರೆ 2018ರ ಮೇ 12ರಂದು ನಡೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆದಾಗ ನಿಜಕ್ಕೂ ರಾಹುಲ್ ಗಾಂಧಿಯವರಿಗೆ ದೊಡ್ಡ ಶಾಕ್ ಆಗಿತ್ತು. ಈ ಕಾರಣದಿಂದಲೇ ಅವರು ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ BJP ಅಧಿಕಾರಕ್ಕೆ ಬರಬಾರ್ದು ಅಂತ ಅಂದ್ಬಿಟ್ಟು ಕೇವಲ 38 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ JDS ಜೊತೆ ಮೈತ್ರಿಯನ್ನು ಮಾಡಿಕೊಂಡು ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಆಡಳಿತ ನಡೆಸುವ ಭರವಸೆಯನ್ನು ಕುಮಾರಸ್ವಾಮಿಯವರಿಗೆ ನೀಡಿಬಿಟ್ರು. ಯಾಕೆ ಕಾಂಗ್ರೆಸ್ ಪಕ್ಷ ಸೋಲ್ತು ನೋಡಿ, ದೇರ್ ಇಸ್ ಎ ಬಿಗ್ ಜನರೇಷನ್ ಗ್ಯಾಪ್ ಇನ್ ಕಾಂಗ್ರೆಸ್. 8 ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. 2013ರ ವಿಧಾನಸಭಾ ಚುನಾವಣೆಯಲ್ಲಿ KPCC ಅಧ್ಯಕ್ಷರಾಗಿದ್ದ ಸ್ವಯಂ ಪರಮೇಶ್ವರ ಅವರೇ ಪರಾಭವಗೊಂಡಿದ್ದರು. ಒಂದು ವೇಳೆ ಭಾರತೀಯ ಜನತಾ ಪಕ್ಷ ಮತ್ತು KJP ಬೇರೆ ಬೇರೆಯಾಗಿ ಚುನಾವಣಾ ಅಖಾಡವನ್ನು ಪ್ರವೇಶ ಮಾಡದೇ ಇದ್ದಿದ್ದರೆ 2013ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದೇನೇ ಇರಲಿ, 2018ರ ವಿಧಾನಸಭಾ ಚುನಾವಣೆಯ ನಂತರ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಸಂಘಟನಾತ್ಮಕ ಸ್ವರೂಪವನ್ನು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಲಗೊಳಿಸಬೇಕು ಅನ್ನುವ ನಿರ್ಧಾರವನ್ನು ಕೈಗೊಂಡರು. ನೋಡಿ, JDS ಜೊತೆ ಮೈತ್ರಿಯನ್ನು ಮಾಡಿಕೊಂಡ ನಂತರ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ 8 ವರ್ಷಗಳ ಕಾಲ ಅಧಿಕಾರ ನಡೆಸಿದ್ದ ಡಾಕ್ಟರ್ ಪರಮೇಶ್ವರ ಕುಮಾರಸ್ವಾಮಿಯವರ ಸಚಿವ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಗೃಹ ಖಾತೆ ಮತ್ತು ಬೆಂಗಳೂರು ಅಭಿವೃದ್ಧಿ ಖಾತೆಯ ಹೊಣೆಗಾರಿಕೆಯನ್ನು ಹೊತ್ತು ಆಗ ಕಾಂಗ್ರೆಸ್ ಅಧ್ಯಕ್ಷ ಗಾಧಿ ಖಾಲಿಯಾಯಿತು. ಯಾರು ಮುಂದಿನ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಅನ್ನುವ ಚರ್ಚೆ ಪ್ರಾರಂಭ ಆಯಿತು. MB ಪಾಟೀಲ್ ಲಿಂಗಾಯತ ಧರ್ಮಕ್ಕೆ ಪ್ರತ್ಯೇಕ ಧರ್ಮದ ಸ್ಥಾನಮಾನ ಕೊಡಬೇಕು ಅಂತ ಹೋರಾಟ ಮಾಡಿದಂಥ MB ಪಾಟೀಲ್ ಅವರು ನಾನು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಆಗಬೇಕು ಅಂತ ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಯವರಲ್ಲಿ ವಿನಂತಿಯನ್ನು ಮಾಡಿಕೊಂಡರು. ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಮಿನಿಸ್ಟರ್ ಆಗಿದ್ದ HK ಪಾಟೀಲ್ 7 ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದ KH ಮುನಿಯಪ್ಪ, ಹೀಗೆ ಅನೇಕ ಜನರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ಪೈಪೋಟಿಯನ್ನು ನಡೆಸಿದರು. ವಾಸ್ತವವಾಗಿ 2018ರ ವಿಧಾನಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ DK ಶಿವಕುಮಾರ್ ಅವರು
ಕಾಂಗ್ರೆಸ್ ಅಧ್ಯಕ್ಷ ಗಾದಿಗೆ ಪ್ರಯತ್ನಪಟ್ಟಿದ್ದರು. ಅವರ ಪ್ರಯತ್ನ ವಿಫಲವಾಗಿತ್ತು. ನೋಡಿ, ಈಗ ರಾಹುಲ್ ಗಾಂಧಿಯವರು ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಅದೇನು ಅಂತ ಅಂತಂದರೆ, ಹೊಸ ತಲೆಮಾರಿನ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಯುವಕರಿಗೆ ಆದ್ಯತೆಯನ್ನು ನೀಡಬೇಕು ಅಂತ. ಅದರಂತೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿರುವ ದಿನೇಶ್ ಗುಂಡೂರಾವ್ ಅವರನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಜೊತೆಗೆ ಕಾರ್ಯಾಧ್ಯಕ್ಷರಾಗಿ ಈಶ್ವರ್ ಖಂಡ್ರೆಯವರನ್ನು ನೇಮಕ ಮಾಡಿದ್ದಾರೆ. ನೋಡಿ, ಇವರಿಬ್ಬರು ಹೊಸ ತಲೆಮಾರಿನ ಯುವಕರು. ರಾಜಸ್ಥಾನದಲ್ಲಿ ರಾಜೇಶ್ ಪೈಲಟ್ ಅವರ ಮಗ ಸಚಿನ್ ಪೈಲಟ್ ಅವರನ್ನು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಅಲ್ಲಿ ಕಾಂಗ್ರೆಸ್ ಚೇತರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗಿದೆ. ಅದೇ ರೀತಿ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರನ್ನು ಮುಂದಿನ ಮುಖ್ಯಮಂತ್ರಿ ಅಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಅಲ್ಲಿ ಕಾಂಗ್ರೆಸ್ ಚೇತರಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗಿದೆ. ಈ ಹಿನ್ನೆಲೆ ಒಳಗೆ ದಿನೇಶ್ ಗುಂಡೂರಾವ್ ಅವರನ್ನ ಕರ್ನಾಟಕದ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರೋದು ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರಿಗೆ ದೊಡ್ಡ ಸವಾಲುಗಳಿದ್ದಾವೆ. ಕಾಂಗ್ರೆಸ್ನಲ್ಲಿ ದಶಕಗಳಿಂದ ಬೇರು ಬಿಟ್ಟಿರುವ ತಿಮಿಂಗಲಗಳ ದೊಡ್ಡ ಗುಂಪೇ ಇದೆ. ಈ ತಿಮಿಂಗಲಗಳು ದಿನೇಶ್ ಗುಂಡೂರಾವ್ ಅವರು ಸಮರ್ಥವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ಅಡ್ಡಗಾಲನ್ನು ಹಾಕುವ ಸಾಧ್ಯತೆಗಳು ನಿಚ್ಚಳವಾಗಿದೆ. ಜೊತೆಗೆ ದಿನೇಶ್ ಗುಂಡೂರಾವ್ ಅವರಿಗೆ ಇರುವ ಅಡ್ವಾಂಟೇಜ್ ಏನಂತ ಅಂದರೆ, ಬೀಯಿಂಗ್ ಎ ಬ್ರಾಹ್ಮಿನ್, ದಿನೇಶ್ ಗುಂಡೂರಾವ್ ಈ ಕಾಲೆಳೆಯುವ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಎಲ್ಲರಿಗೂ ಒಪ್ಪಿಗೆಯಾಗುವಂತಹ ನಾಯಕತ್ವವನ್ನು ಕೊಡಬಹುದು. ನೋಡಿ, ದಿನೇಶ್ ಗುಂಡೂರಾವ್ ಅವರ ತಂದೆ ಆರ್ ಗುಂಡೂರಾವ್, ಅವರನ್ನು ಆರ್ ಜಿ ಆರ್ ಅಂತ ಕೆಲವು ಭಟ್ಟಂಗಿ ಪತ್ರಕರ್ತರು ಹಾಡಿ ಹೊಗಳುತ್ತಾ ಇದ್ದರು. ಈ ಆರ್ ಗುಂಡೂರಾವ್ ಅವರು 1980 ರಿಂದ 1983 ರವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಅವರು ಆ ಅವಧಿಯಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗೋದ್ರಲ್ಲಿ ಸಕ್ಸಸ್ಫುಲ್ ಆಗಿದ್ದರು. ಅವರ ನಂತರ ಕರ್ನಾಟಕದ ಮುಖ್ಯಮಂತ್ರಿ ಗಾದಿಗೇರಿದವರು ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆ ಅವರು ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಚೀಫ್ ಮಿನಿಸ್ಟರ್ ಆದರು. ಅದಕ್ಕೆ ಕಾರಣ ಏನು ಅಂತಂದರೆ, ಅವರು ಸಂಪುಟದಲ್ಲಿ ಎಲ್ಲರನ್ನ ಒಳಗೊಳ್ಳುವಂತಹ ಆಡಳಿತವನ್ನು ನೀಡಿದರು. ಫಾರ್ ಎಕ್ಸಾಂಪಲ್, ಅವರ ಸಂಪುಟದಲ್ಲಿ ಒಕ್ಕಲಿಗ ಪ್ರಾತಿನಿಧ್ಯವನ್ನು ಹೊಂದಿದ್ದ ದೇವೇಗೌಡರು ಒಕ್ಕಲಿಗದ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಇದ್ದರೆ, ಎಸ್ ಆರ್ ಬೊಮ್ಮಾಯಿ, ಜೆ ಎಚ್ ಪಟೇಲ್ ಅವರು ಲಿಂಗಾಯತ ಸಮುದಾಯದ ಆಶೋತ್ತರಗಳಿಗೆ ಸ್ಪಂದಿಸ್ತಾ ಇದ್ದರು. ಸಿದ್ದರಾಮಯ್ಯನವರು ಸೇರಿದಂತೆ ಜಾಲಪ್ಪ ಮತ್ತಿತರರು ಹಿಂದುಳಿದ ವರ್ಗಗಳ ಆಶೋತ್ತರಗಳಿಗೆ ಸ್ಪಂದಿಸಿದರೆ, ದಲಿತರ ಆಶೋತ್ತರಗಳ ಪ್ರತಿನಿಧಿಯಾಗಿ ಬಿ ರಾಚಯ್ಯ, ಬಿ ಸೋಮಶೇಖರ್ ಮುಂತಾದವರಿದ್ದರು. ದಿನೇಶ್ ಗುಂಡೂರಾವ್ ಅವರಿಗೆ ಇರುವ ಅಡ್ವಾಂಟೇಜ್ ಏನಂತ ಅಂತಂದರೆ, ಎಲ್ಲರನ್ನ ಒಳಗೊಳ್ಳುವಂತಹ ಆಡಳಿತವನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ 2019 ಲೋಕಸಭಾ ಚುನಾವಣೆ ಸದ್ಯದಲ್ಲೇ ಯಾವ ಗಳಿಗೆಯಲ್ಲಾದರೂ ಬರಬಹುದು. ವಾಸ್ತವವಾಗಿ 2019 ಮೇ ತಿಂಗಳಿಗೆ ಲೋಕಸಭಾ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಆದರೆ ನರೇಂದ್ರ ಮೋದಿಯವರು ಅದನ್ನು ಪ್ರೀಪೋನ್ ಮಾಡಿಕೊಳ್ಳೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಅದರಂತೆ 2019 ಫೆಬ್ರವರಿ ತಿಂಗಳಲ್ಲಿ ಈ ಚುನಾವಣೆ ನಡೆಯುತ್ತೆ. ದಿನೇಶ್ ಗುಂಡೂರಾವ್ ಅವರು ಈ ಚುನಾವಣೆಯನ್ನು ಒಂದು ಸವಾಲಾಗಿ ಸ್ವೀಕರಿಸಬೇಕಾಗಿದೆ. ಇದಕ್ಕೆ ಅವರು ಈಗ ಯಾವ ಜೆ ಡಿ ಎಸ್ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡಿದರೋ ಅವರ ಜೊತೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನು ಮಾಡ್ಕೋಬೇಕಾಗತ್ತೆ. ಅಂಥ ಮೈತ್ರಿಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಈ ಮೈತ್ರಿ ಏನಿದೆ ಅದೇ ಮುರಿದು ಬೀಳುವ ಸಾಧ್ಯತೆ ಇದೆ. ಯಾಕೆ ಅಂತಂದರೆ, ಜೆ ಡಿ ಎಸ್ ದಕ್ಷಿಣ ಕರ್ನಾಟಕದಲ್ಲಿ ಬಲಶಾಲಿಯಾಗಿದೆ. 10-12 ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ನ ಬೆಂಬಲದ ನೆಲೆ ವ್ಯಾಪಕವಾಗಿದೆ.
ಆದರೆ ಈ 14-15 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 6 ಕಡೆ ಗೆದ್ದಿದೆ. ಚಾಮರಾಜನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮತ್ತು ಚಿತ್ರದುರ್ಗ, ಇಷ್ಟು ಕಡೆ ಜೆ ಡಿ ಎಸ್ಸು ಸ್ಟ್ರಾಂಗ್ ಆಗಿದೆ. ಈ ಹಿನ್ನೆಲೆ ಒಳಗೆ ಜೆ ಡಿ ಎಸ್ ಕೇಳುತ್ತೆ, ಈ ಇಷ್ಟು 6 ಲೋಕಸಭಾ ಕ್ಷೇತ್ರಗಳನ್ನು ನಮಗೆ ಬಿಟ್ಟುಕೊಡಿ ಅಂತ ಅಂದ್ಬಿಟ್ಟು. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಬೆಂಬಲದ ನೆಲೆಯನ್ನು ದಕ್ಷಿಣ ಕರ್ನಾಟಕದಲ್ಲಿ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಮೈಸೂರು ಈಗ ಬಿ ಜೆ ಪಿಯ ಪ್ರತಾಪ್ ಸಿಂಹ ಇದ್ದಾರೆ, ಹಾಸನ ಮತ್ತು ಮಂಡ್ಯ ಜೆ ಡಿ ಎಸ್ ಅಭ್ಯರ್ಥಿಗಳಿದ್ದಾರೆ. ದೇವೇಗೌಡರು ಮತ್ತು ಪುಟ್ಟರಾಜು ಅವರು ಸಚಿವರಾಗಿರೋದ್ರಿಂದ ಅದು ವೇಕೆಂಟ್ ಆಗಿದೆ. ಜೊತೆಗೆ ಬೆಂಗಳೂರು ಉತ್ತರ, ಅಲ್ಲಿ ಸದಾನಂದ ಗೌಡರಿದ್ದಾರೆ, ಅಲ್ಲಿ ಜೆ ಡಿ ಎಸ್ ಸ್ಥಾನವನ್ನು ಕೇಳ್ಕೋಬಹುದು. ಅಂದರೆ ಈ 4-5 ಲೋಕಸಭಾ ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಇನ್ನು 5 ಕ್ಷೇತ್ರ, ರಾಮನಗರ, ಚಿತ್ರದುರ್ಗ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ಇಲ್ಲಿ ಕ್ಷೇತ್ರ ಹಂಚಿಕೆಯಲ್ಲಿ ಸ್ವಲ್ಪ ತೊಡಕಾಗುವ ಸಾಧ್ಯತೆ ಇದೆ. ಇದನ್ನು ದಿನೇಶ್ ಗುಂಡೂರಾವ್ ಅವರು ಸಮರ್ಥವಾಗಿ ನಿಭಾಯಿಸ್ಕೊಂಡು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವಣ ಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಸಕ್ಸಸ್ಫುಲ್ ಆಗಿಬಿಟ್ರೆ ದಿನೇಶ್ ಗುಂಡೂರಾವ್ ಅವರ ನಾಯಕತ್ವಕ್ಕೆ ಅದೊಂದು ದೊಡ್ಡ ಪ್ರಮಾಣದ ಕೊಡುಗೆ ಆಗುತ್ತೆ. ಅಂದರೆ ಆ ಅಗ್ನಿ ಪರೀಕ್ಷೆಯಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ನಡುವೆ ಮೈತ್ರಿ ಮಾಡಿಕೊಳ್ಳುವಂತಹ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದುಬಿಟ್ರೆ ಮುಂದೆ 2023 ವಿಧಾನಸಭಾ ಚುನಾವಣೆಗೆ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕದಲ್ಲಿ ಪೂರ್ಣ ಪ್ರಮಾಣದ ನಾಯಕನಾಗಿ ಹೊರಹೊಮ್ಮಬಹುದು. ಇದಕ್ಕೆ ಪೂರಕವಾಗಿ ದಿನೇಶ್ ಗುಂಡೂರಾವ್ ಅವರು ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. 5 ಬಾರಿ ಶಾಸಕರಾಗಿ, ಸಚಿವರಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಅಪಾರ ಅನುಭವ ಗಳಿಸಿರುವ ದಿನೇಶ್ ಗುಂಡೂರಾವ್ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ದಿನೇಶ್ ಗುಂಡೂರಾವ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ಮಬಹುದು.